ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಚಾಪ್ಟರ್ ವೈಸ್ ನೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡುವಂಥ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಇವತ್ತು ನಾವು ನೋಡ್ತಾ ಇರುವಂಥ ಚಾಪ್ಟರ್ ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್. ಸೊ ನಿಮಗೆ ಡೈರೆಕ್ಟಾಗಿ ಈ ಒಂದು ಚಾಪ್ಟರ್ ಮೇಲೆ ಕ್ವೆಶನ್ಸ್ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಸೊ ಯೂಶ್ವಲಿ ಇದರ ಟ್ರೆಂಡ್ ಹೇಗಿದೆ ಅಂತಂದರೆ 2 questions ಅಥವಾ 3 questions ಆರ್ ಎಲ್ಸ್ 1 question ಬರ್ತಾಯಿತ್ತು. ಬಟ್ ಇವಾಗ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಇದರಿಂದ ನಿಮಗೆ 3 questionsಗಳು ಈ ಸರ್ತಿ ನೀಟ್ 2024 ಬರಬಹುದು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ 3 questions ಅಂದರೆ 3 × 4, ಓಕೆ. ಸೊ 12 marks ನಿಮಗೆ ಈ ಒಂದು ಚಾಪ್ಟರ್ನ ನೀವು ಪರ್ಫೆಕ್ಟಾಗಿ ಓದಿದ್ರಿ ಅಂತಂದರೆ ಸಿಗೋದಾಗಿರುತ್ತೆ. ಸೊ ಇವಾಗ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್, ಬಿಫೋರ್ ಸಾಲ್ವಿಂಗ್ ದೀಸ್, ನಿಮಗೆ ಇದರದ್ದು ಒಂದು ಶಾರ್ಟ್ ಆಗಿ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ, ಓಕೆ. ಸೊ ಹಾಗಾಗಿ ಈ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ 1 short video ನಾನೇನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಜಸ್ಟ್ 30 minutesಲ್ಲಿ ಆಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನಾನು ಹೈಲೈಟ್ ಮಾಡಿ ಕವರ್ ಮಾಡಿದ್ದೀನಿ. ಬಿಕಾಸ್ ನಿಮಗೆ ನೀವೇ NCERT ಓದೋದಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ ಅನ್ನೋಂಥವ್ರು, ಸೊ ಆ NCERTಯನ್ನು ಎಕ್ಸ್ಪ್ಲೇನ್ ಮಾಡಿರುವಂಥ 1 short video ಇದೆ. ಸೊ ಅದನ್ನು ನೀವು ನೋಡಬಹುದು. ಸೊ ಅದನ್ನು ಒಂದು ಸರ್ತಿ ನೋಡಿದಿರಿ ಅಂತಂದರೆ ಇನ್ನು ಉಳಿದಿರುವಂತಹ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನೌ ಲೆಟ್ ಅಸ್ ಸಿ ನೀಟ್ 2016 ಕ್ವೆಶನ್ ನೋಡೋದಾದ್ರೆ ಇಸ್ ಅಬೌಟ್ ಕಾಂಟ್ರಾಸೆಪ್ಟಿವ್, ಓಕೆ. ಸೊ ಏನು ಮಾಡಬೇಕು ಅಂತಂದರೆ ಇಂಟ್ರಾ ಮ್ಯಾಚ್ ದ ಫಾಲೋವಿಂಗ್ ಇದು, ಓಕೆ. ಸೊ IUD ದೇ ಹ್ಯಾವ್ ಗಿವನ್ ಫಸ್ಟ್. ಸೊ IUD ಇದೆ, ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ಇದೆ, ವ್ಯಾಸೆಕ್ಟಮಿ ಮತ್ತು ಬ್ಯಾರಿಯರ್ ಮೆಥಡ್ ಇದೆ, ಓಕೆ. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿದೆ, ಸಾರಿ ಯಾವುದು ಕರೆಕ್ಟಾಗಿ ಇಲ್ಲ ಅಂತ ಕೇಳಿದ್ದಾರೆ, ಓಕೆ. ನೋಡಿ, IUDsಗಳೇನು ಮಾಡುತ್ತೆ, ದೇ ಇನ್ಕ್ರೀಸ್ ಫ್ಯಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್ ಆ್ಯಂಡ್ ಸಪ್ರೆಸ್ ಸ್ಪರ್ಮ್ ಮೋಟಿಲಿಟಿ ಆ್ಯಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್. ಯೆಸ್, ಇಟ್ ಈಸ್ ರೈಟ್. ನೆಕ್ಸ್ಟ್, ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ಸ್ ಏನು ಮಾಡುತ್ತೆ, ದೇ ಪ್ರಿವೆಂಟ್ ಆರ್ ರಿಟಾರ್ಡ್ ದ ಎಂಟ್ರಿ ಆಫ್ ಸ್ಪರ್ಮ್ಸ್, ಪ್ರಿವೆಂಟ್ ದ ಓವ್ಯುಲೇಷನ್ ಆ್ಯಂಡ್ ಫರ್ಟಿಲೈಸೇಷನ್. ಯೆಸ್, ದಿಸ್ ಈಸ್ ಆಲ್ಸೋ ರೈಟ್. ಆ್ಯಂಡ್ ವ್ಯಾಸೆಕ್ಟಮಿ, ಇಟ್ ಪ್ರಿವೆಂಟ್ಸ್ ಸ್ಪರ್ಮ್ಯಾಟೋಜೆನ್ಸಿಸ್. ಹೌದಾ, ಇದು ಸ್ಪರ್ಮ್ಯಾಟೋಜೆನ್ಸಿಸ್ನೇ ಪ್ರಿವೆಂಟ್ ಮಾಡುತ್ತಾ ನೋಡೋಣ. ಬ್ಯಾರಿಯರ್ ಮೆಥಡ್, ಇಟ್ ಪ್ರಿವೆಂಟ್ಸ್ ದ ಫರ್ಟಿಲೈಸೇಷನ್. ಯೆಸ್, ದಿಸ್ ಈಸ್ ಆಲ್ಸೋ ರೈಟ್. ಸೊ ವ್ಯಾಸೆಕ್ಟಮಿನಲ್ಲಿ ಏನಾಗುತ್ತೆ, ಜಸ್ಟ್ ವ್ಯಾಸ್ ಡಿಫರೆನ್ಸನ್ನು ಏನು ಮಾಡಿರ್ತಾರೆ, ಇಟ್ ಈಸ್ ಕಟ್ ಆ್ಯಂಡ್ ಟೈಡ್ ಅಪ್, ಓಕೆ. ಸೊ ಹಾಗಾಗಿ ಈ ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿಯಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ಗಳು ಮಾತ್ರ ಪ್ರಿವೆಂಟ್ ಆಗಿರುತ್ತೆ, ಓಕೆ. ಗ್ಯಾಮೆಟ್ ಟ್ರಾನ್ಸ್ಫರ್ ಓನ್ಲಿ ಈಸ್ ಪ್ರಿವೆಂಟೆಡ್. ಸ್ಪರ್ಮ್ಯಾಟೋಜೆನ್ಸಿಸ್ ಆಗ್ತಾ ಇರುತ್ತೆ ಟೆಸ್ಟಿಸಲ್ಲಿ, ಬಟ್ ಆ ಗ್ಯಾಮೆಟ್ಗಳು ಪ್ರೊಡ್ಯೂಸ್ ಆಗಿರುವಂಥ ಸ್ಪರ್ಮ್ಸ್ಗಳು ಟ್ರಾನ್ಸ್ಫರ್ ಆಗೋದಿಲ್ಲ, ಓಕೆ. ಸೊ ದಟ್ಸ್ ವೈ ದಿಸ್ ಈಸ್ ದ ರೈಟ್ ಆನ್ಸರ್, ಇಟ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಓಕೆ. ನೆಕ್ಸ್ಟ್, 2017 ಬಂದಂಥ ಕ್ವೆಶನ್ ನೋಡೋಣ. ಫಂಕ್ಷನ್ ಆಫ್ ಕಾಪರ್ ಅಯಾನ್ಸ್ ಇನ್ ಕಾಪರ್ ರಿಲೀಸಿಂಗ್ IUD. ಸೊ ಕಾಪರ್ ಅಯಾನ್ಸ್ದು ಏನು ಕೆಲಸ ಇರುತ್ತೆ, ಕಾಪರ್ ರಿಲೀಸಿಂಗ್ IUDs. ನಾನು 1 short ಹೇಳುವಾಗ ನಿಮ್ಗೆ ಹೇಳಿದ್ದೆ, ಹೌದಾ, ನೋಡಿ ಈ ತರಹ ಎಲ್ಲ ಕ್ವೆಶನ್ಸ್ ಬರುತ್ತೆ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ದಟ್ಸ್ ವೈ 1 short videoನ ನೀವು ಒಂದು ಸರ್ತಿ ನೋಡ್ಕೊಂಡು ಬಿಟ್ರಿ ಅಂತಂದರೆ, ಸೊ ನಿಮ್ಗೆ ಈಸಿಯಾಗಿ ಈಗಾಗಲೇ ನೋಡಿದ್ರಿ ಅಂತಂದರೆ ನೀವೇ ಇದಕ್ಕೆಲ್ಲ ಆನ್ಸರ್ ಮಾಡಿಬಿಡ್ತೀರಾ. ಸೊ ಕಾಪರ್ ಅಯಾನ್ಸ್ಗಳು ಏನು ಮಾಡುತ್ತೆ, ದೇ ಇನ್ಹಿಬಿಟ್ ಓವ್ಯುಲೇಷನ್, ನೋ. ದೇ ಇನ್ಹಿಬಿಟ್ ಗ್ಯಾಮೆಟೋಜೆನಿಸಿಸ್, ನೋ. ದೇ ಮೇಕ್ ಯೂಟೆರಸ್ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಷನ್, ನೋ. ಅವೇನು ಮಾಡುತ್ತೆ, ದೇ ಸಪ್ರೆಸ್ ದ ಸ್ಪರ್ಮ್ ಮೋಟಿಲಿಟಿ ಆ್ಯಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್. ಸೊ ದ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್, ಸೆಲೆಕ್ಟ್ ದ ಹಾರ್ಮೋನ್ ರಿಲೀಸಿಂಗ್ ಇಂಟ್ರಾ ಯುಟೆರೈನ್ ಡಿವೈಸ್, ಓಕೆ. ಸೊ ನೀಟ್ 2018 ಬಂದಂಥ ಕ್ವೆಶನ್, ಹಾರ್ಮೋನ್ ರಿಲೀಸಿಂಗ್ IUD ಯಾವುದು ಅಂತಂದರೆ, ಯಸ್, ಇಟ್ ಈಸ್ ಪ್ರೊಜೆಸ್ಟಾಸರ್ಟ್ ಆ್ಯಂಡ್ LNG20. ಬಿಕಾಸ್ ಮಲ್ಟಿಲೋಡು ಕಾಪರ್ ರಿಲೀಸಿಂಗ್ ಆಯಿತು, ಲಿಪೇಸ್ ಲೂಪು ನಾನ್ ಮೆಡಿಕೇಟೆಡ್ ಆಯಿತು, ಓಕೆ. ಸೊ ವಾಲ್ಟ್ ಈಸ್ ಅ ಬ್ಯಾರಿಯರ್ ಮೆಥಡ್, ಹೌದಾ. ಸೊ ಹಾಗಾಗಿ ಪ್ರೊಜೆಸ್ಟಾಸರ್ಟ್ ಆ್ಯಂಡ್ LNG20. ನೆಕ್ಸ್ಟ್, ನೀಟ್ 2019 ಬಂದಂಥ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರೇಬಲ್, ಯಾವುದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಆಗದೇ ಇಲ್ಲ ಅಂತ ಕೇಳಿದ್ದು, ಹೌದಾ. ಸೊ ನಾನು ನಿಮ್ಗೆ ಹೇಳಿದೆ, ನಾಟ್ ಕಂಪ್ಲೀಟ್ಲಿ ಕ್ಯೂರೇಬಲ್ ಯಾವುದಿದೆ, HIV, ಹೆಪಟೈಟಿಸ್ ಬಿ ಆ್ಯಂಡ್ ಜನೈಟಲ್ ಹರ್ಬ್ಸ್ ಅಂತ ನಾನು ನಿಮ್ಗೆ ಹೇಳಿದೆ 1 short videoದಲ್ಲಿ, ಹೌದಾ. ಸೊ ದ ರೈಟ್ ಆಪ್ಷನ್ ಈಸ್ ಜನೈಟಲ್ ಹರ್ಬ್ಸ್ ಬಿ. ಉಳಿದಿದ್ದು ಎಲ್ಲದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದು. ನೆಕ್ಸ್ಟ್, ನೀಟ್ 2020 ಬಂದಂಥ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ STDs ಆರ್ ನಾಟ್ ಕ್ಯೂರೇಬಲ್. ನೋಡಿ, ಅಗೇನ್ ರಿಪೀಟ್ ಆಗಿದೆ ಈ ಕ್ವೆಶನ್, ಹೌದಾ. ಸೊ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಇದಕ್ಕೆ ಆನ್ಸರ್. ಸೊ ನೆನಪಿತ್ತು ಅಂತಂದರೆ ನೀವೇ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳಿ, ಓಕೆ. ಆ್ಯಂಡ್ ನೀವು ಮೆನ್ಷನ್ ಮಾಡಿ ಅದರಲ್ಲಿ ಕ್ವೆಶನ್ ಏನು ಅಂತೇಳಿ, ಬಿಕಾಸ್ ಡೈರೆಕ್ಟಾಗಿ ಆನ್ಸರ್ ಹಾಕಿದ್ರಿ ಅಂತಂದರೆ ಸೊ ನನಗೆ ಗೊತ್ತಾಗಲ್ಲ ಯಾವ ಕ್ವೆಶನಿಗೆ ಅಂತೇಳಿ. ಸೊ ಜಸ್ಟ್ STD ದಟ್ ಈಸ್ ನಾಟ್ ಕ್ಯೂರೇಬಲ್ ಅಂತ ಆದರೂ ಮೆನ್ಷನ್ ಮಾಡಿ ನೀವು ಆನ್ಸರನ್ನು ಬರೀರಿ. ನೆಕ್ಸ್ಟ್, ವೆನರಲ್ ಡಿಸೀಸಸ್ ಕ್ಯಾನ್ ಸ್ಪ್ರೆಡ್ ಥ್ರೂ. ನೋಡಿ, ವೆನರಲ್ ಡಿಸೀಸಸ್ ಅಂದರೆ 2021 ಕೇಳಿದ್ದಾರೆ, STI ಅಂತ ಕೇಳಿಲ್ಲ ಅವ್ರು. ಏನು ಕೇಳಿದ್ದಾರೆ, ವೆನರಲ್ ಡಿಸೀಸ್. ವೆನರಲ್ ಡಿಸೀಸ್ ಅಂದ್ರೇನು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಓನ್ಲಿ. ಸೊ ಇದು ಯಾವ್ಯಾವುದ್ರ ಮುಖಾಂತರ,
ಹರಡಬಹುದು ಅಂತ ಕೇಳಿದ್ದಾರೆ. ಓಕೆ, ಸೊ ಯೂಸಿಂಗ್ ಸ್ಟೆರೈಲ್ ನೀಡಲ್ಸ್, ಸ್ಟೆರೈಲ್ ನೀಡಲ್ಸಿಂದ ಬಳಸೋದ್ರಿಂದ ಬರುತ್ತಾ, ಸ್ಟೆರೈಲ್ ನೀಡಲ್ಸ್ಗಳು ಕ್ಲೀನ್ ಆಗಿರುತ್ತೆ. ಓಕೆ, ಸೊ ಇನ್ಫೆಕ್ಷನ್ ಲೆಸ್ ಇರುತ್ತೆ, ಸೊ ಹಾಗಾಗಿ ಇನ್ಫೆಕ್ಷನ್ ಫ್ರೀ ಇರುತ್ತೆ. ಹಾಗಾಗಿ ಅದರಿಂದ ಬರುತ್ತಾ? ನೋ. ಟ್ರಾನ್ಸ್ಫ್ಯೂಜನ್ ಆಫ್ ಬ್ಲಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್, ಎಸ್ ಬರಬಹುದು. ಇನ್ಫೆಕ್ಟೆಡ್ ಮದರ್ ಟು ಫೀಟಸ್ ಬರಬಹುದು. ನೆಕ್ಸ್ಟ್, ಥ್ರೂ ಕಿಸ್ಸಿಂಗ್ ಬರುತ್ತಾ? ನೋ, ಇಟ್ಸ್ ನಾಟ್. ನೆಕ್ಸ್ಟ್, ಇನ್ಹೆರಿಟೆನ್ಸಿಂದ ಬರಬಹುದಾ? ನೋ. ಸೊ ಹಾಗಾಗಿ ವೆನರಲ್ ಡಿಸೀಸಸ್ಗಳು ಬರುವಂತಹದ್ದು ಬಿ ಆ್ಯಂಡ್ ಸಿ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ಬಿ ಆ್ಯಂಡ್ ಸಿ ಓನ್ಲಿ. ನೆಕ್ಸ್ಟ್, 2021 ಕೇಳಿದಂಥ ಇನ್ನೊಂದು ಕ್ವೆಶನ್, ಮ್ಯಾಚ್ ದ ಲಿಸ್ಟ್ 1 with 2. ಬಿಫೋರ್ ದ್ಯಾಟ್, ಇವಾಗ ನಿಮಗೆ ವಾಲ್ಟ್ ಏನು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ಳೋಣ. ಓಕೆ, ಸೊ ಏನೋ ಹೊಸ ಶಬ್ದ ಬಂತು ಅನ್ಕೊ, ಅಟ್ಲೀಸ್ಟ್ ನಿಮ್ಗೆ IUD, ವ್ಯಾಸೆಕ್ಟಮಿ, ಟ್ಯುಬೆಕ್ಟಮಿ ಆದರೂ ಗೊತ್ತಿರುತ್ತೆ, ಹೌದಾ? ಸೊ ಈಸಿ ಇರೋದ್ರಿಂದ ಹೋಗೋಣ. ವ್ಯಾಸೆಕ್ಟಮಿ ಅಂತಂದ್ರೇನು? ದಟ್ ಈಸ್ ರಿಮೂವಲ್ ಆಫ್ ವ್ಯಾಸ್ ಡಿಫರೆನ್ಸ್. ಓಕೆ, ಸೊ ಆ್ಯಕ್ಚುಲಿ ರಿಮೂವಲ್ ಅಲ್ಲ, ಕಟ್ ಆ್ಯಂಡ್ ಟೈಯಿಂಗ್ ಅಪ್ ಆಫ್ ವ್ಯಾಸ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್, ಟ್ಯುಬೆಕ್ಟಮಿ ಅಂತಂದ್ರೇನು? ರಿಮೂವಲ್ ಆಫ್ ಫೆಲೋಪಿಯನ್ ಟ್ಯೂಬ್. ಓಕೆ, ಸೊ ರಿಮೂವಲ್ ಆಫ್ ಫೆಲೋಪಿಯನ್ ಟ್ಯೂಬ್ ಅಂದರೆ ಸಿ ಏನಾಯಿತು? ಸಿ ಈಸ್ 2 ಆ್ಯಂಡ್ ಡಿ ಈಸ್ 4th. ಓಕೆ, ನೆಕ್ಸ್ಟ್, IUD. IUDಗಳು ಏನು ಮಾಡುತ್ತೆ? ದೇ ಫ್ಯಾಗೋಸೈಟೋಸಿಸ್ ದ ಸ್ಪರ್ಮ್ ವಿತ್ ಇನ್ ದ ಯುಟೆರಸ್. ಓಕೆ, ಸೊ ಬಿ ಈಸ್ 3rd. ಓಕೆ, ಸೊ ಇಷ್ಟು ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ, ಸೊ ಡಿ ಈಸ್ 4th, ಸಿ ಈಸ್ 2nd ಆ್ಯಂಡ್ ಬಿ ಈಸ್ 3rd ಆ್ಯಂಡ್ ವಾಲ್ಟ್ಸ್ ದೇ ಎಂಟ್ರಿ ಆಫ್ ಸ್ಪರ್ಮ್ ಥ್ರೂ ಸರ್ವಿಕ್ಸ್ ಈಸ್ ಬ್ಲಾಕ್ಡ್. ವಾಲ್ಟ್ ಈಸ್ ಅ ಬ್ಯಾರಿಯರ್, ಹೌದಾ? ಸೊ ಆಪ್ಷನ್ ಸಿ ಈಸ್ ದ ರೈಟ್ ಒನ್. ನೆಕ್ಸ್ಟ್, 2021 ನೋಡಿ, 3 questions ಕೇಳಿದ್ದಾರೆ 2021, ಇವಾಗಲೇ ನೋಡಿದ್ವಿ ನಾವು. ಸೊ ದಿಸ್ ಈಸ್ ದ 3rd. ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ IUD. ನೋಡಿ, ಎಷ್ಟು ಸರತಿ ಕೇಳ್ತಾ ಇದ್ದಾರೆ ಇದೇ ಕ್ವೆಶನ್ಸ್. ಯಾವ್ದು ಇದರಲ್ಲಿ ಹಾರ್ಮೋನ್ ರಿಲೀಸಿಂಗ್ IUD? ಎಸ್, ಇಟ್ ಈಸ್ LNG20. ಮಲ್ಟಿ ಲೋಡ್ ಈಸ್ ಕಾಪರ್ ರಿಲೀಸಿಂಗ್, ಕಾಪರ್ ಟಿ, ಕಾಪರ್ 7, ಆಲ್ ಆರ್ ಕಾಪರ್ ರಿಲೀಸಿಂಗ್ IUDs. ನೆಕ್ಸ್ಟ್, 2022 ಕ್ವೆಶನ್ ನೋಡೋಣ. ಅಗೇನ್ ಸೇಮ್, ಇದು ಕೂಡ ಕಾಂಟ್ರಸೆಪ್ಟಿವ್ ಮೆಥಡ್ಗಳು, ಅದರ ಆ್ಯಕ್ಷನ್ ಏನು ಅನ್ನೋದ್ರ ಬಗ್ಗೆ ಆಗಿದೆ. ಓಕೆ, ಸೊ ಡಯಾಫ್ರಗಮ್ಸ್ ಏನು ಮಾಡುತ್ತೆ? ಸೊ ಡಯಾಫ್ರಗಮ್ಸ್ ಆರ್ ದ ಬ್ಯಾರಿಯರ್ ಯೂಸ್ಡ್ ಇನ್ ಫೀಮೇಲ್ಸ್, ಹೌದಾ? ಸೊ ಏನು ಮಾಡುತ್ತೆ? ದೇ ಕವರ್ ದ ಸರ್ವಿಕ್ಸ್ ಬ್ಲಾಕಿಂಗ್ ದ ಎಂಟ್ರಿ ಆಫ್ ಸ್ಪರ್ಮ್ಸ್. ಓಕೆ, ನೆಕ್ಸ್ಟ್, ಎ ಈಸ್ 4th. ನೆಕ್ಸ್ಟ್, ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನು ಮಾಡುತ್ತೆ? ದೇ ಇನ್ಹಿಬಿಟ್ ಓವ್ಯುಲೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ನೆಕ್ಸ್ಟ್, ಇಂಟ್ರಾಯುಟರೈನ್ ಡಿವೈಸಸ್ ಏನು ಮಾಡುತ್ತೆ? ದೇ ಇನ್ಕ್ರೀಸ್ ಫ್ಯಾಗೋಸೈಟೋಸಿಸ್ ಆಫ್ ಸ್ಪರ್ಮ್ ವಿತ್ ಇನ್ ದ ಯುಟೆರಸ್. ಓಕೆ, ನೆಕ್ಸ್ಟ್, ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತಂದ್ರೇನು? ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಓಕೆ, ಸೊ ದಟ್ ಈಸ್ ಹೆಸರಲ್ಲೇ ಇದೆ, ಅಮೆನೋರಿಯಾ. ಓಕೆ, ಸೊ ಇದು ಯಾವುದು ಆಪ್ಷನ್ನಿಗೆ ಹೊಂದುತ್ತೆ ನೋಡಿ? ಡಿ 4th, ಬಿ 1st ಆ್ಯಂಡ್ ಸಿ 2nd. ಎಸ್, ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲಿಪೇಸ್ ಲೂಪ್ ಈಸ್ ಅ ಟೈಪ್ ಆಫ್ ಕಾಂಟ್ರಾಸೆಪ್ಟಿವ್ ಯೂಸ್. ಸೊ ಲಿಪೇಸ್ ಲೂಪ್ನ ಯಾವ ರೀತಿ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ? ಎಸ್, ಇಟ್ ಈಸ್ ನಾನ್ ಮೆಡಿಕೇಟೆಡ್ IUD. ನೆಕ್ಸ್ಟ್, ಯಾ, ಸೊ ದಿಸ್ ವಾಸ್ ಆಲ್ಸೋ ಫ್ರಮ್ 2022. ನೆಕ್ಸ್ಟ್, 2023 ಏನೇನು ಕ್ವೆಶನ್ ಬಂದಿತ್ತು ನೋಡಿ? 3 questions ಬಂದಿತ್ತು 2023. ಮೊದಲನೇದು, ವ್ಯಾಸೆಕ್ಟಮಿ ಏನು? ಇಟ್ಸ್ ಅ ಸರ್ಜಿಕಲ್ ಮೆಥಡ್. ಸೊ ವೆರಿ ವೆರಿ ಈಸಿ ಕ್ವೆಶನ್, ಹೌದಾ? ಸೊ ತುಂಬ ಈಸಿ ಕ್ವೆಶನ್ಸ್ ಇರುತ್ತೆ. ಸೊ ಡೋಂಟ್ ವರಿ, ನೀವು ಒಂದು ಸರ್ತಿ ಚಾಪ್ಟರ್ನ ಓದ್ಕೊಂಡ್ಬಿಟ್ರಿ ಅಂತಂದರೆ ಅರ್ಥ ಆಗಿತ್ತು ಅಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವೆಶನ್. ಸೊ ಈಸಿಯಾಗಿ ನೀವು 12 marks ತೊಗೊಳ್ಬಹುದು ನೀಟಲ್ಲಿ. ಸೊ 3 questions ನೀವು ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು. ವ್ಯಾಸೆಕ್ಟಮಿ ಈಸ್ ಅ ಸರ್ಜಿಕಲ್ ಮೆಥಡ್. ಸೊ ಹಾಗಾಗಿ ಈ 2 options ನಾವು ತೆಗೆದುಬಿಡೋಣ, ಯಾಕಂದರೆ 3 ಅಂತ ಗೊತ್ತಾಯಿತು. ನೆಕ್ಸ್ಟ್, ಸಹೇಲಿ ಈಸ್ ಅ ಓರಲ್ ಮೆಥಡ್, ಟ್ಯಾಬ್ಲೆಟ್ ಅದು, ಹೌದಾ? ಸೊ ಹಾಗಾಗಿ ಸೊ ದಿಸ್ ಒನ್ ಡಿ ಈಸ್ 1st, ಹೌದಾ? ಸೊ ಯಾವುದು ಹಂಗಿದ್ರೆ ಆಪ್ಷನ್ ಎ ಇಲ್ಲೇ ಬಂದ್ಬಿಡ್ತು. ಆದರೂ ಒಂದ್ಸರ್ತಿ ನೋಡೋಣ, ಕ್ವೈಟಸ್ ಇಂಟರಪ್ಟಸ್ ಆಗಬೇಕದು. ಓಕೆ, ಸೊ ಕ್ವೈಟಸ್ ಇಂಟರಪ್ಟಸ್ ಈಸ್ ನ್ಯಾಚುರಲ್ ಮೆಥಡ್. ಸರ್ವೈಕಲ್ ಕ್ಯಾಪ್ಸ್ ಆರ್ ದ ಬ್ಯಾರಿಯರ್ ಮೆಥಡ್ಸ್. ಓಕೆ, ಸೊ ಆಪ್ಷನ್ 1. ನೆಕ್ಸ್ಟ್, 2023 2nd ನೋಡೋಣ. ಆಯಿತು, ಇದೊಂದು ಕ್ವೆಶನ್ ಆದರೆ ಆಯಿತು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಮನ್ಲಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕಂಪ್ಲೀಟ್ಲಿ ಕ್ಯೂರೇಬಲ್ ವೆನ್ ಡಿಟೆಕ್ಟೆಡ್ ಅರ್ಲಿ ಆ್ಯಂಡ್ ಟ್ರೀಟೆಡ್ ಪ್ರಾಪರ್ಲಿ? ಸೊ ಅದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು ಯಾವುದನ್ನು? ನೋಡಿ, ಇದೇ ಟೈಪ್ ಕ್ವೆಶನ್ ನಿಮ್ಗೆ ಎಷ್ಟು ಸರ್ತಿ ರಿಪೀಟ್ ಆಯ್ತಲ್ವಾ? ಇಯರ್ ಬೈ ಇಯರ್ ರಿಪೀಟೆಡಾಗಿ ಕೇಳ್ತಾರೆ ಈ ಕ್ವೆಶನ್ಸ್ನ. ಸೊ ಹಾಗಾಗಿ ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ ಈ ಟಾಪಿಕ್ನ. ಸೊ ಯಾವುದು? ಹೆಪಟೈಟಿಸ್ ಬಿ, ಜೆನೈಟಲ್ ಹರ್ಬ್ಸ್, HIV, 3 ಕೂಡ ದೇ ಆರ್ ನಾನ್ ಕ್ಯೂರೇಬಲ್. ಸೊ ಕ್ಯೂರೇಬಲ್ ಯಾವುದು ಹಂಗಿದ್ರೆ? ಗೊನೋರಿಯಾ. ಓಕೆ, ನೆಕ್ಸ್ಟ್. ಸೊ ಈ ರೀತಿಯಾಗಿ ಕ್ವೆಶನ್ ಕೇಳಿದ್ದಾರೆ 2023. ಏನು ಅಸರ್ಷ್ ಎ ಅಂದರೆ ದಟ್ ಈಸ್ ಅಸರ್ಷನ್, ಆರ್ ಅಂದರೆ ರೀಸನ್, ಅಂದರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಇದು ರೀಸನ್ ಅಂತ
ಕೇಳಿದ್ದಾರೆ, ಹೌದು ಅಲ್ವಾ? ಆಮ್ನಿಯೋಸೆಂಟಿಸಿಸ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಸ್ಟ್ರಾಟಜಿ ಆಫ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ಆಮ್ನಿಯೋಸೆಂಟಿಸಿಸ್ ಅನ್ನುವಂಥದ್ದು ಏನಿದೆ, ಇದು ಗೌರ್ಮೆಂಟೇ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಇದೆ ಅಂತ ಅವ್ರು ಕೊಡ್ತಾ ಇದ್ದಾರೆ, ಹೌದಾ? ಸೊ ರೀಸನ್ ಬ್ಯಾನ್ ಆನ್ ಆಮ್ನಿಯೋಸೆಂಟಿಸಿಸ್ ಚೆಕ್ಸ್ ಅಂತಂದರೆ ಪ್ರಿವೆಂಟ್ಸ್, ಚೆಕ್ಸ್ ಅಂತಂದರೆ ಪ್ರಿವೆಂಟ್, ಓಕೆ? ಸೊ ಪ್ರಿವೆಂಟ್ಸ್ ಇನ್ಕ್ರೀಸಿಂಗ್ ಫೀಮೇಲ್ ಫಿಟಿಸೈಡ್. ಸೊ ಆಮ್ನಿಯೋಸೆಂಟಿಸಿಸ್ನ ಬ್ಯಾನ್ ಮಾಡಿರೋದ್ರಿಂದ ಹೆಣ್ಣು ಭ್ರೂಣತೆ ಕಡಿಮೆ ಆಗ್ತಾ ಇದೆ. ಯೆಸ್, ಇದು ಕರೆಕ್ಟ್ ಆಗಿದೆ, ಬಟ್ ಎ ಈಸ್ ರಾಂಗ್. ಸೊ ಹಾಗಿದ್ರೆ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್, ಓಕೆ? ಸೊ ದೀಸ್ ವರ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಫ್ರಮ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್. ಸೊ ಇದೇ ರೀತಿ ನಾನು ನೆಕ್ಸ್ಟ್ ಯಾವ ಚಾಪ್ಟರ್ನ ತೊಗೊಂಡು ಸಾಲ್ವ್ ಮಾಡೋಣ ಅಂಥೇಳಿ, ಸೊ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಲೆಟ್ ಎಸ್ ಸಿ ದ ಕ್ವೆಶನ್ಸ್ ಫ್ರಮ್ ದಟ್ ಚಾಪ್ಟರ್. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಮ್ಯಾಕ್ಸಿಮಮ್, ಓಕೆ? ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಬಿಕಾಸ್ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ನೀಟ್ಗೆ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.